ಚಂದ್ರ ಕೆಫೆಯಲ್ಲಿ ಶುರುವಾದಂಥ ರಾಜಕೀಯ ಸಿದ್ಧಾಂತದ ಪೇಜ್ಗಳನ್ನು ಓಪನ್ ಮಾಡೋ ಪ್ರಕ್ರಿಯೆ ನಿಮ್ಮನ್ನು ಮುಖ್ಯಮಂತ್ರಿ ಆಗುವ ತನಕ ಬಂದು ನಿಲ್ಲಿಸ್ತು, ಮತ್ತು ಅನೇಕ ರಾಜಕೀಯ ವೈರುಧ್ಯಗಳು, ಜಟಾಪಟಿಗಳು, ಪಕ್ಷದ ಬಗೆಗಿನ ಮಾತುಗಳು ಅದೆಲ್ಲ ಇರ್ತವೆ ಬಿಡಿ. ಅದೆಲ್ಲ ಇದ್ರೂ 5 ವರ್ಷ 4 ದಿನ ಸಿ ಎಮ್ ಆಗಿದ್ದಿರಿ ನೀವು. 5 ಇಯರ್ಸ್ 4 ಡೇಸ್ ಇವರದ್ದೇ ಸಿ ಎಮ್. ಆಮೇಲೆ ಇದೆಲ್ಲದರ ಜೊತೆಗೆ ಆ್ಯಸ್ ಅನ್ ಐಕಾನಿಕ್ ಲೀಡರ್ ಆಗಿ ತಾವು ಗುರುತಿಸ್ಕೊಂಡಿದ್ದೀರಿ. ನೀವು ಹೀಗೆ ಕೂತಿದ್ದೀರಿ ನನ್ನ ಮುಂದೆ, ಸರ್ ಇದೆಲ್ಲ ನೋಡಿದಾಗ ಒಂದು ಸಲ ಹಿಂಗೆ ತಿರುಗಿ ನೋಡಿ. ಈ ಹೋರಾಟಗಳೆಲ್ಲ ಒಂದು ಕಡೆ ಅಗಾಧವಾಗಿ ಬೆಳೆದು ಬಂದ್ರಿ. 75ನೇ ವರ್ಷ ಅಮೃತ ಮಹೋತ್ಸವ, ಅದನ್ನು ಒಂದು ಸಲ ಆ ಕಡೆ ಇಡೋಣ. ಏನು ನಿಮಗೆ ಸೋಜಿಗ ಅನ್ಸತ್ತಾ? ವಾಹ್ ಅನ್ಸತ್ತಾ? ಸೋಜಿಗನೇ ಈಗ ಹೀಗೂ ಆಯ್ತಲ್ಲ ನನ್ನ ಲೈಫಲ್ಲಿ ಅನ್ಸುತ್ತಾ? ಸಿ ಅಗನ್ಸುತ್ತೆ. ಯಾಕೆಂತಂದ್ರೆ ನಾವೊಂದು ಸಾಮಾನ್ಯ ಕುಟುಂಬದಿಂದ ಬಂದು, ಹೌದು, ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು. ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ, ನೀವು ರೈತೋದ್ಯಮಿ ಆಗಿ. ಆ ಸೋಷಲಿಸ್ಟ್ ಪಾರ್ಟಿ ಬ್ಯಾಕ್ಗ್ರೌಂಡ್ ಇದ್ದದ್ರಿಂದ, ಮತ್ತೆ ನಂಜುಂಡ ಸ್ವಾಮಿ ಅವರು ನಮಗೆ ತತ್ವ ಸಿದ್ಧಾಂತ, ಅದಕ್ಕೆ ಬದ್ಧತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ರಾಜಕಾರಣ ಮಾಡಬೇಕು ಅನ್ನೋದನ್ನ ಭಾಳ ಒತ್ತಿ ಒತ್ತಿ ಹೇಳ್ತಿದ್ರು ನಮಗೆ. ಸೊ ಅಲ್ಲಿಂದ ಸೋಷಲಿಸ್ಟ್ಗಳ ಸಹವಾಸ ಸಿಕ್ತು. ಆಮೇಲೆ ಡಿ ಎಸ್ ಎಸ್ ಪ್ರಾರಂಭ ಆಯಿತು. ಡಿ ಎಸ್ ಎಸ್ ಸ್ನೇಹಿತರುಗಳ ಪರಿಚಯ ಆಯಿತು, ಸಾಹಿತಿಗಳ ಪರಿಚಯ ಆಯಿತು. ಹೌದು, ಇಟ್ಸ್ ಎ ಜರ್ನಿ. ಇದು ಒಂದು ಜರ್ನಿ ಹಿಂಗೆ ನಡ್ಕೊಂಡು ಬಂತು. ಹಾಗಾಗಿ ಎಲ್ಲ ವಿಚಾರವಾದಿಗಳು, ಸಮಾಜವಾದಿಗಳು, ಕನ್ನಡ ಚಳವಳಿಗಾರರು, ಇವ್ರ ಜೊತೆ ಎಲ್ಲ ಸಂಪರ್ಕ ಬೆಳೀಲಿಕ್ಕೆ, ದಲಿತ ಹೋರಾಟಗಾರರು ಅವ್ರ ಸಂಪರ್ಕ ಎಲ್ಲ ಬರಲಿಕ್ಕೆ ಕಾರಣ ಆಯಿತು. ಓಕೆ, ಹಾಗಾಗಿ ರಾಜಕೀಯ ಹೆಚ್ಚು ಜನರ ಸಂಪರ್ಕ, ಹೆಚ್ಚು ವಿಚಾರಗಳ ಪರಿಚಯ. ಸೊ ಇದೆಲ್ಲ ಆದದ್ದು ನೋಡಿ, ಆಕಸ್ಮಿಕ ಅಲ್ಲ ಇದು. ಇಲ್ಲದೆ ಹೋಗಿದ್ರೆ ನಾನು ಇಷ್ಟು ದೂರ ರಾಜಕೀಯದಲ್ಲಿ ಗಟ್ಟಿಯಾಗಿ ಉಳಿಯತಕ್ಕಂಥದ್ದು ಭಾಳ ಕಷ್ಟ ಆಯ್ತಿತ್ತು. ಎಕ್ಸಾಕ್ಟ್ಲಿ. ಮತ್ತು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ರಾಜಕೀಯ ಮಾಡ್ಕೊ ಬಂದಿದ್ದೀವಿ. ಇವತ್ತಿನವರೆಗೆ ನಾವು ಯಾವತ್ತೂ ಕೂಡ ನಾವು ಏನು ನಂಬ್ಕೊಂಡಿದ್ದೀವಿ ಆ ವಿಚಾರಗಳಿಗೆ ಭದ್ರಾಗಿ ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾವ ಸಿದ್ಧಾಂತ ನಂಬ್ಕೊಂಡಿದ್ದೀವಿ ಅದು ಮಾಡಬೇಕು. ಈಗ ಪ್ರಜಾಪ್ರಭುತ್ವ ನಂಬಿಕೆ ಇರ್ತಕ್ಕಂಥವ್ರು, ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನೋದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಓಕೆ, ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು, ಓಕೆ, ಅದರಲ್ಲಿ ನಂಬಿಕೆ ಇಟ್ಕೊಂಡು ರಾಜಕಾರಣ ಇವತ್ತಿನವರಿಗೆ ಮಾಡ್ಕೋಬೇಕು. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು. ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ, ನೀವು ರೈತೋದ್ಯಮಿ ಆಗಿ.